ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕೆ ಟು ಕೆ ಕಪಲ್ ಯೂಟ್ಯೂಬ್ ಚಾನೆಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾವಿವತ್ತು ಲಾಂಗ್ ಟೈಲ್ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಗೆ ಅನ್ಕೊಂಡ್ರಾ? ಥೈಲ್ಯಾಂಡ್ನ ಫ್ಲೋಟಿಂಗ್ ಮಾರ್ಕೆಟ್ಗೆ. ಥೈಲ್ಯಾಂಡಲ್ಲಿ ತುಂಬ ಫ್ಲೋಟಿಂಗ್ ಮಾರ್ಕೆಟ್ಸ್ ಇದೆ, ಅದರಲ್ಲಿ ಒಂದು ಸ್ಮಾಲ್ ಫ್ಲೋಟಿಂಗ್ ಮಾರ್ಕೆಟ್ಗೆ ನಾವಿವತ್ತು ವಿಸಿಟ್ ಕೊಡ್ತಾ ಇದ್ದೀವಿ. ಇದು 2 ಅವರ್ ಟ್ರಿಪ್ ಆಗಿದ್ದು, ಪರ್ ಹೆಡ್ 500 baht ಚಾರ್ಜ್ ಮಾಡ್ತಾರೆ. ಬಟ್ ನಾವು ಬಾರ್ಗೇನ್ ಮಾಡಿ ಫೈನಲಿ 400 baht ಪರ್ ಪರ್ಸನ್ ಮಾತಾಡಿದ್ವಿ. ಇವರು ನಮ್ಮ ಬೋಟಿನ ನಾವಿಕ. ಹಾಯ್ ಮಾಡ್ತಿದ್ದ ನೋಡಿ, ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಮತ್ತು ಎಷ್ಟು ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದರು ಅಂತ ಹೇಳಿದರೆ ಗ್ರೇಟ್ ಮಾತ್ರ. ಥೈಲ್ಯಾಂಡ್ ಪೀಪಲ್ಸ್ ನೋಡಿ, ಮನೆಯೆಲ್ಲ ಎಷ್ಟು ಓಲ್ಡ್ ಸ್ಟೈಲ್ ಇದೆ. ಇದು ಆ್ಯಕ್ಚುಲಿ ಥೈಲ್ಯಾಂಡ್ನ ಓಲ್ಡ್ ಟೌನ್ ಥರ, ಎಲ್ಲ ಮನೆಗಳೆಲ್ಲ ಹಳೇ ಸ್ಟೈಲಲ್ಲಿದೆ. ವ್ಯೂಸ್ ಎಲ್ಲ ನೋಡಿ ಎಷ್ಟು ಸಖತ್ತಾಗಿದೆ. ಫ್ಲೋಟಿಂಗ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ನಾವು ದಿನ ಬಳಕೆಯ ವಸ್ತುವನ್ನು ಪರ್ಚೇಸ್ ಮಾಡ್ಬೋದು, ಆದರೆ ರೇಟ್ ಹೇಳ್ತಾರೆ. ಬಟ್ ನಾವು ಬಾರ್ಗಿನ್ ಮಾಡಿದರೆ ಕಮ್ಮಿ ರೇಟಿಗೆ ಕೊಡ್ತಾರೆ. ಎಷ್ಟು ಸಖತ್ತಾಗಿದೆ ಅಲ್ಲ ವ್ಯೂಸ್ ಎಲ್ಲ. ನಮಗೆ 20 ಮಿನಿಟ್ಸ್ ಹೋಗೋಕ್ಕೆ 20 ಮಿನಿಟ್ಸ್ ಬರಲಿಕ್ಕೆ ಬೇಕು ಮಾರ್ಕೆಟಿಗೆ, ಮತ್ತು 1 ಅವರ್ 15 ಮಿನಿಟ್ಸ್ ಹಾಗೆ ನಮಗೆ ಅಲ್ಲಿ ಪರ್ಚೇಸಿಗೆಲ್ಲ ಬಿಡ್ತಾರೆ. ನೋಡಿ ಹಾಯ್ ಮಾಡ್ತಿದ್ರು, ಅವ್ರಿಗೆಲ್ಲ ಎಷ್ಟು ಖುಷಿ ಅಂತ ಹೇಳಿದೆ ಟೂರಿಸ್ಟನ್ನು ನೋಡಿದರೆ. ಆಮೇಲೆ ಇನ್ನೊಂದು ಗೊತ್ತಾ, ಇಲ್ಲಿನ ಜನಗಳು ಟೂರಿಸ್ಟ್ ಅಂತ ಹೇಳಿದರೆ ಎಷ್ಟು ಸಪೋರ್ಟಾಗಿ ಹೆಲ್ಪ್ ಮಾಡ್ತಾರಂತ ಹೇಳಿದರೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಇದು ಮಾಡ್ತಾರೆ. ನೋಡಿ ನನ್ನ ಪಕ್ಕ ಇನ್ನೊಂದು ಬೋಟು ಪಾಸ್ ಆಯಿತು, ಎಲ್ಲರೂ ಹಾಯ್ ಅಂದರು. ಫೈನಲಿ ನಾವು ಫ್ಲೋಟಿಂಗ್ ಮಾರ್ಕೆಟ್ ರೀಚ್ ಆದ್ವಿ. ಇವಾಗ ನೋಡಿ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ವೆಜ್ ಫುಡ್ಡು ಇದೆ, ನಾನ್ ವೆಜ್ ಫುಡ್ಡು ಇದೆ, ಸೀ ಫುಡ್ಸು ಇದೆ, ಫ್ರೂಟ್ಸ್ ಇದೆ. ಪರ್ಚೇಸ್ ಮಾಡೋದಿದ್ರೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಸಿಗುತ್ತೆ ನೋಡಿ, ಒಂದೊಂದಾಗೆ ತೋರಿಸ್ತೀನಿ. ನೋಡಿ ವೆಜಿಟೇಬಲ್ಸ್ ಎಲ್ಲ ಪ್ಯಾಕ್ ಮಾಡಿ. ಇದು ನೋಡಿ ನಾನ್ ವೆಜ್ ಅಂದ್ಕೊಂಡ್ರ, ನಾನ್ ವೆಜ್ಜೇ ಅದು, ವೆಜ್ ಅಲ್ಲ. ವೆಜಿಟೇಬಲ್ಸ್ ನೋಡಿ ಯಾವುದಂತ ನನಗಂತೂ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. ಚಿಲ್ಲಿ ಇದೆ ನೋಡಿ, ಹರ್ಬಲ್ ಜ್ಯೂಸ್ ಅಂತೆ. ಟೊಮ್ಯಾಟೊ ನೋಡಿ, ಮತ್ಯಾವ್ದು ವೆಜಿಟೇಬಲ್ಸ್ ನಂಗೆ ಅಷ್ಟು ಗೊತ್ತಿಲ್ಲ. ಲೆಮನ್ ಇದೆ, ಆರೆಂಜ್ ಇದೆ, ಯಾವುದೋ ಸೊಪ್ಪು, ಬನಾನ ನೋಡಿ ಅಲ್ಲಿದು, ಕ್ಯಾಶ್ಯೂನಟ್ ಇದೆ ನೋಡಿ, ಡ್ರೈ ಫ್ರೂಟ್ಸ್ ಸೇಲಿಗೆ. ಏರ್ ನೋಡಿ ನಮಗೀಗ ಹಾಯ್ ಮಾಡ್ತಾರೆ ನೋಡಿ, ಎಷ್ಟು ಖುಷಿ ನೋಡಿ ಅವ್ರಿಗೆ ಅಲ್ಲ. ಆ ಕಡೆ ಹೋದರೆ ಸೀ ಫುಡ್ಸು, ಈ ಕಡೆ ನೋಡಿದ್ರೆ ವೆಜಿಟೇಬಲ್ಸು, ಫ್ರೂಟ್ಸು, ಆರೆಂಜ್, ಮ್ಯಾಂಗೋ, ಲೀಚಿ, ಡ್ರ್ಯಾಗನ್ ಫ್ರೂಟ್, ಪಪ್ಪಾಯ, ಜಾಮ್, ಚಿಕ್ಕು, ಅಲ್ಲಿನ ಚಿಕ್ಕು ಶೇಪ್ ನೋಡಿ, ಮತ್ತು ಪೇರಳೆ, ಗುವಾವಾ. ಹೇರ್ ಕಟ್ ಆಗ್ತಿದೆ ನೋಡಿ, ಅಲ್ಲೂ ಸಲೂನ್ ಇದೆ ಫ್ಲೋಟಿಂಗ್ ಮಾರ್ಕೆಟ್ ಒಳಗೆ ಬಂದು ಸಲೂನ್. ಇವಾಗ ನರ್ಸರಿ, ನರ್ಸರೀಸ್ ನೋಡಿ, ಗಿಡಗಳೆಲ್ಲ ಸೇಲ್ಗಿದೆ, ತಗೊಳ್ಳೋದಿದ್ರೆ ತಗೊಳ್ಬೋದು ನಮ್ಮ ಇಷ್ಟ. ಬಟ್ ಫ್ಲವರ್ ಎಲ್ಲ ನೋಡಿ ಎಷ್ಟು ವೆರೈಟಿ ವೆರೈಟಿ ಆಗಿದೆ ಅಂತ. ನಮ್ಮ ಇಂಡ್ಯಾದಲ್ಲೂ ಕೆಲವು ಫ್ಲವರ್ ಸಿಗುತ್ತೆ, ಕೆಲವೊಂದು ಸಿಗೋದಿಲ್ಲ. ಯಾಕಂದರೆ ಅಲ್ಲಿನ ವೆದರ್ ಬೇರೆ ಥರ ಇದೆ, ಇಲ್ಲಿನ ವೆದರ್ ಬೇರೆ ಥರ ಇದೆ. ಇದು ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ, ವಾವ್. ಎಷ್ಟು ಚೆನ್ನಾಗಿ ಬೆಳೆಸ್ತಾರಲ್ಲ ನರ್ಸರಿಯಲ್ಲೆಲ್ಲ. ಎಳ್ನೀರು ನೋಡಿ,
ಬೊಂಡ ಇದು ವೆಜಿಟೇಬಲ್ಸ್ ಗಿಡ ಅನ್ಸುತ್ತೆ. ರೋಸಸ್ ನೋಡಿ ಕಲರ್ ಕಲರ್ ಎಷ್ಟು ಸಖತ್ತಾಗಿದೆ ಅಲ್ಲ. ಇದೆಲ್ಲ ನಮ್ಮ ಇಂಡ್ಯಾದಲ್ಲೂ ಸಿಗುತ್ತೆ, ತಳಿ ಬೇರೆ ಇರ್ಬೋದು. ಇದು ನೋಡಿ ವಾವ್ ಎಷ್ಟು ವೆರೈಟಿ ವೆರೈಟಿ ಈ ಹೂವಿನ ಗಿಡಗಳು. ದಾಸವಾಳ, ಇಲ್ಲೊಂದು ಸಣ್ಣ ಲೆಮನ್ ಟ್ರೀ, ಲೆಮನ್ ಗಿಡ. ದಾಸವಾಳ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜು, ಕಲರ್ಫುಲ್ ಆಗಿದೆಲ್ಲ. ಎಳ್ನೀರು ನೋಡಿ, ಮ್ಯಾಂಗೋ. ಇವಾಗ ತೋರಿಸ್ತೀನಿ ನೋಡಿ ಸೀ ಫುಡ್ಸ್ ಎಲ್ಲ. ಇವಾಗ ನೋಡಿ ಸೀ ಫುಡ್ ಯಾವ ಥರ ಇದೆಯಲ್ಲ ನೋಡಿ. ಇದೆಲ್ಲ ಸೀ ಫುಡ್ಸ್, ಇದೆಲ್ಲ ಆಟ ಸಾಮಾನು, ಮಕ್ಕಳಿಗೆಲ್ಲ ಆಡೋದೆಲ್ಲ ತಗೊಳ್ಬಂದದ್ದು. ಇನ್ನೊಂದು ಸಣ್ಣ 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 ನರ್ಸರೀಸ್ ಗಿಡಗಳು. ಯಾವ ಗಿಡ ಅಂತ ಕೇಳಬೇಡಿ, ನನಗಂತೂ ಗೊತ್ತಿಲ್ಲ. ಜ್ಯೂಸ್, ನ್ಯಾಚುರಲ್ ಫ್ರೂಟ್ ಜ್ಯೂಸ್ ನೋಡಿ. ಫ್ರೂಟ್ಸ್ ಎಲ್ಲ ಬಟರ್ ಫ್ರೂಟ್. ಸ್ವಲ್ಪ ನರ್ಸರಿ, ಸ್ವಲ್ಪ ಫುಡ್ ಐಟಮ್ಸ್, ಸ್ವಲ್ಪ ಆಟ ಸಾಮಾನು ಮಕ್ಕಳದ್ದು, ಫ್ಲವರ್ಸು, ಹೀಗೆ ತುಂಬ ಇದೆ ಫ್ಲೋಟಿಂಗ್ ಮಾರ್ಕೆಟ್ ಒಳಗಡೆ. ನೋಡೋಕ್ಕೂ ಖುಷಿಯಾಗುತ್ತೆ, ಪರ್ಚೇಸ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನೋಡಿ ಇದು ಮರದ ಸೌಂಡು, ಅದರ ಐಟಮ್ಸ್ ಎಲ್ಲ. ಈ ಡ್ರೆಸ್ ನೋಡಿ, ಆ ಡ್ರೆಸ್ ನಾವು ಪರ್ಚೇಸ್ ಮಾಡಿದ್ವಿ ಲಾಟ್ರಿ ಟಿಕೆಟ್ಸು ಥೈಲ್ಯಾಂಡಿದು. ಈ ಡ್ರೆಸ್ಸು ಒನ್ ಡ್ರೆಸ್ಗೆ 300 baht ಹೇಳಿದರು, ಎರಡು ಡ್ರೆಸ್ ತೊಗೊಳ್ಳೋದಿದ್ರೆ 500 baht ಅಂದರು. ಅದಕ್ಕೆ ನಾವು ಎರಡು ಡ್ರೆಸ್ ತೊಗೊಂಡ್ವಿ. ವೆಜಿಟೇಬಲ್ಸ್ ನೋಡಿ, ಸೀ ಫುಡ್ಡು ಅಲ್ಲೇ ಇದೆ, ಜ್ಯೂಸು ಮಾಡಿಕೊಡ್ತಿದ್ದಾರೆ. ವೆರೈಟಿ ವೆರೈಟಿ ಜ್ಯೂಸ್, ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ನೆಲ್ಕಡಲೆ ಬೇರೆ ಇದೆ ನೋಡಿ, ಇದು ಬೇಯಿಸಿರೋ ನೆಲ್ಕಡಲೆ ಆಯಿತಾ, ಸಾಲ್ಟ್ ಹಾಕಿ ಬೇಯಿಸಿರ್ತಾರೆ ನೋಡಿ. ಬ್ಯೂಟಿ ಪ್ರಾಡಕ್ಟ್ಸ್. ಈ ಕಡೆ ವೆಜಿಟೇಬಲ್ಸು, ಐಸ್ ಕ್ರೀಮು, ಜ್ಯೂಸು ಇದೆಲ್ಲ ಸೇಲಿಗೆ ಇಟ್ಟಿರ್ತಾರೆ. ಮನೇಲಿ ಹಾಕೊಳ್ಳುವಂಥ ಡ್ರೆಸ್ಸಸ್ಸು, ಶೋ ಪೀಸ್ ಐಟಮ್ಸು, ಇದೆಲ್ಲ ಡ್ರೈ ಸೀ ಫುಡ್ಸ್. ವಾಟರ್ ಬಾಟಲು ಸೇಲ್ಗಿದೆ. ನ್ಯಾಚುರಲ್ ಜ್ಯೂಸ್ ನೋಡಿ, ಅದೇ ಕೂಡಲೇ ಅಲ್ಲೇ ಮಾಡಿಕೊಡ್ತಾರೆ ಆಯಿತಾ. ನೋಡಿ ಬನಾನಾ, ಅಲ್ಲಿನ ಬನಾನಾ ಟೇಸ್ಟೇ ಬೇರೆ ಇದೆ. ಇದೆಲ್ಲ ವೆಜ್ ಅನ್ಕೊಂಡ್ರ, ಅಲ್ಲ ನಾನ್ ವೆಜ್ಜು. ಫ್ರೂಟ್ಸ್ ನೋಡಿ, ಮ್ಯಾಂಗೋ ಅಂತೂ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿದೆ. ಸೀ ಫುಡ್ಸ್ ಎಲ್ಲ ನೋಡಿ ಒಮ್ಮೆ. ಜಾಮ್ ನೋಡಿ, ನಮ್ಮ ಸೈಡ್ ಸಿಗುತ್ತಲ್ಲ, ಸೇಮ್ ಟೇಸ್ಟ್ ಇದೆ ಅಲ್ಲೂ. ನಾವು ಟೇಸ್ಟ್ ಮಾಡಿದ್ವಿ ಆರೆಂಜ್. ಇದೆಲ್ಲ ನಾನ್ ವೆಜ್ಜು, ಇದೆಲ್ಲ ಸೊಪ್ಪು. ಎಷ್ಟು ವೆರೈಟೀಸ್ ಇದೆ ನೋಡಿ, ಸಲಾಡ್ಗೆಲ್ಲ ಹಾಕ್ತಾರಲ್ಲ ಅದು ಸೊಪ್ಪು. ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿದೆ. ಇವಾಗ ನೋಡಿ ಜಾಕ್ ಫ್ರೂಟ್, ಹಲಸಿನ ಹಣ್ಣು, ಸಖತ್ತಿದೆ, ನಾವು ಟೇಸ್ಟ್ ಮಾಡಿದ್ವಿ. ಇದು ನೋಡಿ ಅದರದ್ದೇ ಸೀಡ್. ನಮ್ಮ ಸೈಡು ದಾನಿ ಅಂತಾರೆ, ಬೋಳೆ ಅಂತಾರೆ. ಇವಾಗ ನಾವು ಬೊಂಡ ಐಸ್ ಕ್ರೀಮ್ ತಗೊಳಕ್ಕೆ ಬಂದ್ವಿ. ಬೊಂಡ ಐಸ್ ಕ್ರೀಮ್ ನೋಡಿ, 3 scoops ಹಾಕ್ತಾರೆ. ವೆನಿಲ್ಲಾ ಫ್ಲೇವರೇ, ಅದಕ್ಕೆ ಡ್ರೈ ರೋಸ್ಟೆಡ್ ಕಾರ್ನು ಮತ್ತು ರೋಸ್ಟೆಡು ಕ್ಯಾಶ್ಯೂ ಹಾಕಿಕೊಡ್ತಾರೆ.
ಸ್ಮಾಲ್ ಇದ್ದರೆ 30 baht ಇದೆ, ಬಿಗ್ ಸೈಜ್ ಇದ್ದರೆ 40 baht ಇದೆ. ನಾವು ಫುಲ್ಲು ಬಿಗ್ ಸೈಜ್ ಇದೆ ತಗೊಂಡ್ವಿ ನೋಡಿ. ರೋಸ್ಟೆಡ್ ಕಾರ್ನ್ ಸಖತ್ ಟೇಸ್ಟಿಯಾಗಿದೆ. ಇದು ನಮ್ಮ ಇಂಡ್ಯಾದಲ್ಲೂ ಸಿಗುತ್ತೆ. ನಾವು ಯಾವ್ದು ಕೇಳಿದರೂ ಹಾಕ್ಕೊಡ್ತಾರೆ. ಇಲ್ಲಿ ಒಂದು 5-6 variety ಡ್ರೈ ಫ್ರೂಟ್ಸ್ ಇದೆ. ಸಖತ್ತಾಗಿತ್ತು ಮಾತ್ರ ಬೊಂಡಾ ಐಸ್ ಕ್ರೀಮ್. ಬೊಂಡಾ ಅಂದರೆ ಗೊತ್ತಲ್ಲ, ಎಳ್ನೀರು, ಥಂಡರ್ ಕೊಕೊನಟ್. ಇಲ್ಲಿ ನೋಡಿ ಸ್ಕಾರ್ಫು, ಎಲ್ಲ ಸಣ್ಣ ಪುಟ್ಟ ಬ್ಯಾಗ್ಸು, ಮಕ್ಕಳ ಆಟ ಸಾಮಾನು, ಶೋ ಪೀಸಸ್, ಹೀಗೆ ತುಂಬಾ ಇದೆ. ಇದು ಬೀಸಣಿಗೆ. ಇಲ್ಲೊಂದು ನೋಡಿ ಮೀನೆ, ಬಟ್ಟು ಹಾವು ಥರ ಇದೆ ನೋಡಲಿಕ್ಕೆ. ಇವಾಗ ಫ್ಲೋಟಿಂಗ್ ಮಾರ್ಕೆಟ್ ಎಲ್ಲ ರೌಂಡ್ಸ್ ಹಾಕಿ ಬಂದ್ವಿ. ಇವಾಗ ರಿಟರ್ನ್ ಹೋಗಬೇಕಲ್ಲ ನಾವು. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಎಷ್ಟು ಸಖತ್ತಾಗಿತ್ತು ಅಲ್ವಾ? ನೀವೆಲ್ಲರೂ ಥೈಲ್ಯಾಂಡ್ ಹೋಗೋದಿದ್ರೆ ನೆಕ್ಸ್ಟು ಫ್ಲೋಟಿಂಗ್ ಮಾರ್ಕೆಟ್ ಮಾತ್ರ ಮಿಸ್ ಮಾಡದೆ ಹೋಗಿ ಬನ್ನಿ. ಅಲ್ಲಿ ತುಂಬ ಕಡೆ ಇದೆ ಫ್ಲೋಟಿಂಗ್ ಮಾರ್ಕೆಟು. ನಾವು ಸ್ಟೇ ಆಗಿರೋ ರೂಮ್ ಪಕ್ಕನೇ ಫ್ಲೋಟಿಂಗ್ ಮಾರ್ಕೆಟ್ ಇತ್ತು. ಸೊ ನಾವು ಹಾಗೆ ಒಂದು ರೌಂಡ್ ಹಾಕಿ ಬಂದ್ವಿ. ಹೆಚ್ಚಿನ ಕಡೆ ಇರುತ್ತೆ ಫ್ಲೋಟಿಂಗ್ ಮಾರ್ಕೆಟು. ಆಚೆಚೆ ವ್ಯೂಸ್ ಎಲ್ಲ ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ವಾ? ನಾವು ಟೂರಿಸ್ಟ್ ಆದ್ದರಿಂದ ನಮ್ಗೆ ಇದನ್ನು ನೋಡಬೇಕಾದ್ರೆ ಓ ಆಚೆ ಈಚೆ ಇರೋ ಮನೆಗಳಿಗೆಲ್ಲ ಎಷ್ಟು ಲಕ್ಕಿ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ, ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಅವ್ರವ್ರ ಕಷ್ಟ ಅವ್ರಿಗೆ ಇರುತ್ತೆ, ನಮಗೆ ನೋಡೋರಿಗೆ ಮಾತ್ರ ಫುಲ್ ಖುಷಿಯಾಗಿರುತ್ತೆ. ನೋಡಿ ಎರಡೆರಡು ಫ್ಲೋರು ಮನೆ ಎಲ್ಲ ಒಂಥರ ಬೇರೆ ಸ್ಟೈಲಲ್ಲೇ ಅವರು ಮನೆ ಕಟ್ಟಿರ್ತಾರೆ. ನಮ್ದು ಇಂಡಿಯನ್ ಸ್ಟೈಲ್ ಅಲ್ಲ, ಇವರದ್ದೇ ಒಂಥರ ವೆರೈಟಿ ಇದೆ. ನಾವೀಗ ರೀಚ್ ಆಗ್ತಾ ಇದ್ದೀವಿ ನಮ್ಮದು ರೂಮ್ ಇರುವ ಪ್ಲೇಸಿಗೆ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಜಾಗದ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆ? ಅಲ್ಲಿ ತನಕ ನಮ್ಮ K2K ಕಪಲ್ ಚಾನಲ್ನ ನೋಡ್ತಾ ಇರಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಸರಿನಾ? ಓಕೆ, ಬಾಯ್ ಫ್ರೆಂಡ್ಸ್, ಹ್ಯಾವ್ ಅ ಗುಡ್ ಟೈಮ್. ಬಾಯ್ ಬಾಯ್.